ಹಾಯ್ ಫ್ರೆಂಡ್ಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನನ್ನ ಹೊಸ ವೀಡಿಯೋ ನೋಟಿಫಿಕೇಷನ್ಗಾಗಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಯ್ ಫ್ರೆಂಡ್ಸ್ ನಾನಿವತ್ತು ಒಂದು ಬ್ರೆಡಲ್ ಡಿಸೈನ್ ಅಪ್ಲೋಡ್ ಮಾಡ್ತಾ ಇದ್ದೀನಿ ಬಿಗಿನರ್ಸ್ಗೆ ಕೆಲವೊಂದು ಟಿಪ್ಸ್ ಕೂಡ ಇದೆ ಈ ಡಿಸೈನಲ್ಲಿ ಮತ್ತು ಫ್ರೆಂಡ್ಸ್ ಈ ಡಿಸೈನು ನನ್ನ ಫೇಸ್ಬುಕ್ ಪೇಜಿಂದ ನನ್ನ ಸಬ್ಸ್ಕ್ರೈಬರೊಬ್ಬರು ಡೌನ್ಲೋಡ್ ಮಾಡಿ ಡಿಸೈನ್ನ ಕಳಿಸಿದ್ದು ನನಗಿದು ಸೊ ಇನ್ ಕೇಸ್ ನನ್ನ ಫೇಸ್ಬುಕ್ ಪೇಜ್ ಲಿಂಕ್ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ ನಾನು ರೆಗ್ಯುಲರಾಗಿ ತೊಗೊಳ್ಳೋ ಥರ ಆರೇಳೆ ದಾರ ತೊಗೊಂಡಿದ್ದೀನಿ ನಾನು ರೆಗ್ಯುಲರಾಗಿ ಯೂಸ್ ಮಾಡೋದು ನೀಡಲ್ ನಂಬರ್ ಟೆನ್ ಬನ್ನಿ ಡಿಸೈನ್ ಹೇಗೆ ಮಾಡೋದು ಅಂತ ನೋಡೋಣ ಫ್ರೆಂಡ್ಸ್ ಮೊದಲಿಗೆ ನಾನು ಬಟ್ಟೆಗೆ ಲಾಕ್ ಮಾಡ್ಕೋತಾ ಇದ್ದೀನಿ ಬಟ್ಟೆಗೆ ಲಾಕ್ ಮಾಡಿ ನಾನಿವಾಗ ಫೈ ಚೈನ್ಸ್ ಹಾಕ್ಕೋತಾ ಇದ್ದೀನಿ ಫೈ ಚೈನ್ಸ್ ಹಾಕಿ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ ಮತ್ತು ಫೈ ಚೈನ್ಸ್ ಫೋರ್ ಫೈ ಫೈ ಚೈನ್ಸ್ ಹಾಕಿ ಅದು ಕೂಡ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ ನೋಡಿ ಈ ಥರ ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ನಾವು ಲಾಕ್ ಮಾಡ್ಕೋಬೇಕು ಫೈ ಚೈನ್ಸ್ ಟು ಟೈಮ್ಸ್ ಆದಮೇಲೆ ನಾನಿವಾಗ ಸಿಕ್ಸ್ ಚೈನ್ಸ್ ಹಾಕೋತಾ ಇದ್ದೀನಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸಿಕ್ಸ್ ಚೈನ್ಸ್ ಹಾಕಿ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡೋದು ಬೇಡ ನೋಡಿ ಈ ಥರ ಸ್ವಲ್ಪ ಒಳಗಡೆಗೆ ನಾವು ಲಾಕ್ ಮಾಡ್ಕೊಳ್ಳೋಣ ನೋಡಿ ಇದು ಆರ್ಚ್ ಮಾಡೋದಕ್ಕೆ ಬಿಟ್ಟಿರೋ ಜಾಗ ಇದು ಮತ್ತೆ ಇವಾಗ ನಾನು ಫೈ ಚೈನ್ಸ್ ಹಾಕೋತಾ ಇದ್ದೀನಿ ಫೈ ಚೈನ್ಸ್ ಹಾಕಿ ನೋಡಿ ನಾನು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನಾನು ಲಾಕ್ ಮಾಡ್ಕೋತೀನಿ ಫ್ರೆಂಡ್ಸ್ ನನಗೆ ನನ್ನ ಸಬ್ಸ್ಕ್ರೈಬರ್ ಒಬ್ರು ಇದ್ದರು ಮೇಡಮ್ ನಾನು ಸೀರೆಗೆ ಡಿಸೈನ್ ಹಾಕಬೇಕಾದ್ರೆ ನನಗೆ ರಿಂಕಲ್ಸ್ ಬರುತ್ತೆ ಸ್ಯಾರಿ ಅಂತ ಹೇಳಿ ಸೊ ನೋಡಿ ಈ ಥರ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು ಇಲ್ಲ ಅಂದರೆ ಒಂದು ಏನಾದರೂ ಈ ಥರ ಮುಂದಕ್ಕೆ ನೀವು ಲಾಕ್ ಮಾಡಿಕೊಂಡಾಗ ಈ ಥರ ಮುಂದಕ್ಕೆ ನೀವು ಲಾಕ್ ಮಾಡ್ಕೊಂಡಾಗ ನೋಡಿ ಇದು ಈ ಥರ ರಿಂಕಲ್ಸ್ ಬರೋ ಚಾನ್ಸಸ್ಸು ತುಂಬಾ ಇರುತ್ತೆ ಸೊ ಹಾಗಾಗಿ ನಾನು ಯಾವಾಗಲೂ ಪ್ರತಿ ಸರ್ತಿ ಹೇಳೋ ಥರನೇ ನೋಡಿ ಪ್ರತಿ ಸರ್ತಿ ನಾನು ಹೇಳ್ತೀನಲ್ವಾ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ ಹೇಳಿ ಸೊ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಸ್ಟ್ರೈಟಾಗಿ ನಾವು ಲಾಕ್ ಮಾಡ್ಕೋಬೇಕಾಗತ್ತೆ ಇದು ಒಂದು ಟಿಪ್ಪು ಬಿಗಿನರ್ಗೆ ಸ್ಯಾರಿ ರಿಂಕಲ್ಸ್ ಬರದೇ ಇರೋ ಥರ ನೋಡ್ಕೊಳ್ಳೋದಕ್ಕೆ ಮತ್ತು ಇವಾಗ ನಾನು ಫೈ ಚೈನ್ಸ್ ಹಾಕೋತಾ ಇದ್ದೀನಿ ನೋಡಿ ಈ ಥರ ಇಟ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನಾವು ಲಾಕ್ ಮಾಡ್ಕೊಳ್ಳೋಣ ಮತ್ತೆ ಇವಾಗ ನಾನು ಫೈ ಚೈನ್ಸ್ ತ್ರೀ ಟೈಮ್ಸ್ ಮಾಡಿ ಆದಮೇಲೆ ನಾನಿವಾಗ ಸಿಕ್ಸ್ ಚೈನ್ಸ್ ಮಾಡ್ಕೋತಾ ಇದ್ದೀನಿ ಸಿಕ್ಸ್ ಚೈನ್ಸ್ ಮಾಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಬೇಡ ಸ್ವಲ್ಪ ಒಳಗಡೆಗೆ ನಾವು ಲಾಕ್ ಮಾಡ್ಕೊಳ್ಳೋಣ ನೋಡಿ ಇದೇ ರೀತಿ ಬೇಸ್ ಲೈನ ನಾವು ಕಂಪ್ಲೀಟ್ ಮಾಡ್ಕೊಂಡು ಹೋಗೋಣ ಸ್ಯಾರಿಗೆ ಮಾಡಬೇಕಾದ್ರೆ ನೋಡಿ ಫ್ರೆಂಡ್ಸ್ ಇದು ಬೇಸ್ ಲೈನ್ ಮಾಡಿ ಆಗಿದೆ ಇದು ನೋಡಿ ಇದು ಸಿಕ್ಸ್ ಚೈನ್ಸ್ ನಾನು ಏನು ಹಾಕಿದ್ದೀನಿ ಅಲ್ವಾ ಇದು ಆರ್ಚ್ ಮಾಡೋದಕ್ಕೆ ಮತ್ತು ಆರ್ಚ್ಗೆ ಎಂಡಿಂಗಲ್ಲಿ ಮತ್ತು ಸ್ಟಾರ್ಟಿಂಗಲ್ಲಿ ಟೂ ಟೈಮ್ಸ್ ಅಷ್ಟೇ ಫೈವ್ ಚೈನ್ಸ್ ಹಾಕಬೇಕು ನಾವು ಬನ್ನಿ ಇವಾಗ ನೆಕ್ಸ್ಟ್ ಲೇಯರ್ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಫ್ರೆಂಡ್ಸ್ ಬೇಸ್ ಲೈನ್ಗೆ ನಾವು ಲಾಕ್ ಮಾಡಿದ್ವಲ್ಲ ಅದೇ ಬೇಸ್ ಲೈನ್ಗೆ ನಾನು ಲಾಕ್ ಮಾಡ್ಕೊತಾ ಇದ್ದೀನಿ ಲಾಕ್ ಮಾಡಿ ಇಲ್ಲಿ ಫೈ ಚೈನ್ನ ಗ್ಯಾಪ್ ಏನಿತ್ತಲ್ವ ಇಲ್ಲಿಗೆ ನಾನು ಸಿಕ್ ಸಿಂಗಲ್ ಕ್ರೋ ಹಾಕಿ ನಾನು ಲಾಕ್ ಇದ್ದೀನಿ ಮತ್ತು ಸೇಮ್ ಫೈವ್ ಚೈನ್ನ ಗ್ಯಾಪ್ಗೆ ಇನ್ನೊಂದು ಸಿಂಗಲ್ ಕ್ರೋ ಹಾಕ್ತಾ ಇದ್ದೀನಿ ಮತ್ತು ಇವಾಗ ನಾನು ಫೋರ್ ಚೈನ್ಸ್ ಹಾಕೋತೀನಿ ಫೋರ್ ಚೈನ್ಸ್ ಹಾಕಿ ನೆಕ್ಸ್ಟು ಫೈವ್ ಚೈನ್ನ ಬ್ಲಾಕ್ ಏನಿತ್ತಲ್ವ ಇಲ್ಲಿಗೆ ನಾವು ಮಿಡಲ್ಗೆ ನಾವು ಲಾಕ್ ಮಾಡ್ಕೊಳ್ಳೋಣ ನೋಡಿ ಲಾಕ್ ಮಾಡಿ ಆಗಿದೆ ಇವಾಗ ನಾನು ಡೈರೆಕ್ಟಾಗಿ ಇಲ್ಲಿಂದ ಸೂಜಿ ಮೇಲೆ ಎರಡು ಸರ್ತಿ ನಾನು ದಾರ ಸುತ್ತಕೊಂಡು ಸಿಕ್ಸ್ ಚೈನ್ನ ಗ್ಯಾಪ್ ಏನಿತ್ತಲ್ವ ಇದ್ರೊಳಗಡೆ ನಾನು ತ್ರಿಬಲ್ ಕ್ರೂ ಶರ್ಟ್ನ ಮಾಡ್ಕೊತಾ ಇದ್ದೀನಿ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಮಾಡ್ಕೊಳ್ಳಿ ಮತ್ತು ಸೂಜಿ ಮೇಲೆ ಎರಡು ಸರ್ತಿ ದಾರ ತೊಗೊಂಡು ಸೇಮ್ ಸಿಕ್ಸ್ ಚೈನ ಗ್ಯಾಪ್ಗೆ ನಾನು ಮತ್ತೆ ತ್ರಿಬಲ್ ಕ್ರೋಶೆಟ್ ಮಾಡ್ಕೊತಾ ಇದ್ದೀನಿ ನೋಡಿ ಸೂಜಿ ಮೇಲೆ ಎರಡು ಸರ್ತಿ ದಾರ ತೊಗೊಂಡು ಈ ಥರ ಇನ್ಸರ್ಟ್ ಮಾಡಿ ನಾವು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಮತ್ತೆ ಎರಡರಲ್ಲಿ ಒಂದು ಮಾಡ್ಕೊಳ್ಳೋಣ ಮತ್ತೆ ಇನ್ನೊಂದು ಡಬಲ್ ಕ್ರೋಶೆಟ್ ಸಾರಿ ತ್ರಿಬಲ್ ಕ್ರೋಶೆಟ್ ಮಾಡ್ಕೋತಾ ಇದ್ದೀನಿ ಇದು ಬಿಗಿನರ್ಸ್ಗೆ ಅಂತಲೇ ಹೇಳಿ ಯಾರಿಗೆ ತ್ರಿಬಲ್ ಕ್ರೋಶೆಟ್ ಮಾಡೋದಕ್ಕೆ ಕಷ್ಟ ಆಗ್ತಿದೆ ಅವರಿಗೆ ಅಂತ ಹೇಳಿ ನಾನು ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ ಸ್ವಲ್ಪ ಗಮನ ಇಟ್ಟು ನೋಡ್ಕೊಳ್ಳಿ ಮತ್ತು ಸೂಜಿ ಮೇಲೆ ಎರಡು ಸರ್ತಿ ದಾರ ತಗೊಂಡು ಇನ್ಸರ್ಟ್ ಮಾಡಿ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಮತ್ತು ನಾನು ಸೇಮ್ ಸಿಕ್ಸ್ ಚೈನ್ನ ಗ್ಯಾಪ್ಗೆ ತ್ರಿಬಲ್ ಕ್ರೋ ಶರ್ಟ್ನ ಮಾಡ್ಕೋತಾ ಇದ್ದೀನಿ ತ್ರಿಬಲ್ ಕ್ರೋ ಶರ್ಟು ಪ್ರಾಕ್ಟೀಸ್ ಇಲ್ಲದೆ ಇರೋರು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ಡೈರೆಕ್ಟಾಗಿ ಮಾಡೋದಕ್ಕೆ ಹೋದರೆ ಅಷ್ಟು ಈಸಿಯಾಗಿ ಕೂರೋದಿಲ್ಲ ಅದು ಸಿಕ್ಸ್ ಚೈನ ಗ್ಯಾಪಲ್ಲಿ ಒಟ್ಟು ಎಷ್ಟು ಹಿಡಿಯುತ್ತೋ ಅಷ್ಟು ತ್ರಿಬಲ್ ಕ್ರೋ ಮಾಡ್ಕೋಬೇಕು ನಾವು ಮತ್ತು ನಾನು ತ್ರಿಬಲ್ ಕ್ರೋಶೆಟ್ ಶರ್ಟ್ ಮಾಡ್ಕೊತಾ ಇದ್ದೀನಿ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಮಾಡ್ಕೊಳ್ಳೋಣ ಮತ್ತು ಇವಾಗ ಹದಿನಾಲ್ಕನೇ ತ್ರಿಬಲ್ ಕ್ರೂ ಶರ್ಟ್ನ ಮಾಡ್ತಾಯಿದ್ದೀನಿ ನಾನು ಹದಿನಾಲ್ಕು ತ್ರಿಬಲ್ ಕ್ರೋಶೆಟ್ ಶರ್ಟ್ ಮಾಡಿ ಇಲ್ಲಿ ಫೈ ಚೈನ್ನ ಗ್ಯಾಪ್ ಏನಿತ್ತಲ್ವ ಇಲ್ಲಿಗೆ ನಾವು ಲಾಕ್ ಮಾಡ್ಕೊಳ್ಳೋಣ ಲಾಕ್ ಮಾಡಿ ನಾನಿವಾಗ ಚೈನ್ಸ್ ಹಾಕೋತಾ ಇದ್ದೀನಿ ನೋಡಿ ಈ ರೀತಿ ಕಾಣಿಸುತ್ತೆ ನಾನಿವಾಗ ಚೈನ್ಸ್ ಹಾಕೋತಾ ಇದ್ದೀನಿ ನಾನು ಫೋರ್ ಚೈನ್ಸ್ ಹಾಕಿ ನೆಕ್ಸ್ಟು ಇಲ್ಲಿ ಫೈವ್ ಚೈನ್ನ ಬ್ಲಾಕ್ ಏನಿತ್ತಲ್ಲ ಇಲ್ಲಿಗೆ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ ಮತ್ತು ಫೋರ್ ಚೈನ್ಸ್ ನೆಕ್ಸ್ಟು ಫೈವ್ ಚೈನ್ನ ಬ್ಲಾಕ್ಗೆ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ ಲಾಕ್ ಮಾಡಿ ಆದಮೇಲೆ ಮತ್ತೆ ಇವಾಗ ಸಿಕ್ಸ್ ಚೈನ್ನ ಗ್ಯಾಪ್ಗೆ ಸೂಜಿ ಮೇಲೆ ಎರಡು ಸತಿ ದಾರ ತೊಗೊಂಡು ತ್ರಿಬಲ್ ಕ್ರೋಶೆಟ್ನ ಮಾಡ್ಕೊಳ್ಳೋಣ ನಾವು ಫಸ್ಟ್ ಆರ್ಚ್ಗೆ ಎಷ್ಟು ತ್ರಿಬಲ್ ಕ್ರೋಶೆಟ್ ಮಾಡಿದ್ವೋ ಅಷ್ಟೇ ತ್ರಿಬಲ್ ಕ್ರೋಶೆಟ್ಸ್ ಮಾಡ್ಕೋಬೇಕು ಮತ್ತು ಇವಾಗ ನಾನು ತ್ರಿಬಲ್ ಕ್ರೋಶೆಟ್ ಮಾಡ್ಕೋತಾ ಇದ್ದೀನಿ ಸಿಕ್ಸ್ ಚೈನ ಗ್ಯಾಪ್ ಒಳಗಡೆ ನೋಡಿ ಇದೇ ಥರ ಫುಲ್ಲು ಎಂಡ್ವರೆಗೂ ನಾವು ಮಾಡ್ಕೊಂಡು ಹೋಗಬೇಕಾಗತ್ತೆ ಫ್ರೆಂಡ್ಸ್ ಏನು ನೀವು ನೋಡ್ತಾ ಇದ್ದೀರಾ ಮಾಡಿ ಆಗಿದೆ ಡಿಸೈನ್ ಇದು ಈ ರೀತಿ ಕಾಣಿಸತ್ತೆ ಇದು ನೋಡಿ ಇದು ಆರ್ಚ್ ಮಾ ಆರ್ಚ್ ಮಾಡಿದ್ದೀನಲ್ವ ಎಷ್ಟು ನೀಟಾಗಿ ಕೂತಿದೆ ಸೊ ಇಲ್ಲಿ ಬೇಸ್ಲೈನು ನಮಗೆ ನೀಟಾಗಿ ಬಂದಾಗ ನಾವು ಉಳ್ದಂಥ ಲೆವೆಲ್ಗಳ್ನು ನೀಟಾಗಿ ಮಾಡ್ಕೊಂಡು ಹೋಗ್ಬೋದು ನಾನಿವಾಗ ನೆಕ್ಸ್ಟ್ ಲೇಯರ್ ಮಾಡೋದು ಹೇಗೆ ಅಂತ ನಾನು ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ನೋಡಿ ನೆಕ್ಸ್ಟ್ ಲೇಯರ್ ಮಾಡೋದಕ್ಕೆ ಇಲ್ಲಿ ನಾನು ಸ್ಮಾಲ್ ಸೈಜ್ದು ಮೆಟಲ್ ಬೀಡ್ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜ್ ತೊಗೊಂಡಿಲ್ಲ ಇಲ್ಲಿ ನಾನು ಸ್ಮಾಲ್ ಸೈಜಲ್ಲಿ ನಾನು ಮೆಟಲ್ ಬೀಡ್ ತಗೊಂಡಿರೋದು ಮತ್ತು ಇಲ್ಲಿ ಈ ಲೇಯರ್ಗೂ ಕೂಡ ನಾನು ಸಿಕ್ಸ್ ಸ್ಟ್ಯಾಂಡ್ಸ್ ಥ್ರೆಡ್ ತೊಗೊಂಡಿರೋದು ಬನ್ನಿ ಡಿಸೈನ್ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಫ್ರೆಂಡ್ಸ್ ಇಲ್ಲೇನು ನಾವು ಸಿಂಗಲ್ ಕ್ರೋಶರ್ಟ್ ಹಾಕಿದ್ವಿ ಅಲ್ವಾ ಆರ್ಚ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೋಡಿ ಇಲ್ಲಿ ಸಿಂಗಲ್ ಕ್ರೋ ಶರ್ಟ್ ಹಾಕಿದ್ವಲ್ಲ ಇದ್ರ ಮೇಲಕ್ಕೆ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ ಲಾಕ್ ಮಾಡಿ ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋ ಶರ್ಟ್ ಮಾಡ್ಕೋತಾ ಇದ್ದೀನಿ ಮತ್ತು ಇವಾಗ ನಾನು ಚೈನ್ಸ್ ಹಾಕೋತಾ ಇದ್ದೀನಿ ಒನ್ ಟೂ ತ್ರೀ ತ್ರೀ ಚೈನ್ಸ್ ಹಾಕಿ ಇಲ್ಲಿ ಫೋರ್ ಚೈನ್ ಬ್ಲಾಕ್ ಏನಿತ್ತಲ್ವ ಇಲ್ಲಿಗೆ ನಾನು ಲಾಕ್ ಮಾಡ್ತಾಯಿದ್ದೀನಿ ಲಾಕ್ ಮಾಡಿ ನಾನಿವಾಗ ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋತಾ ಇದ್ದೀನಿ ನೋಡಿ ಇದು ಸ್ಮಾಲ್ ಸೈಜ್ ಬೀಡು ಇದನ್ನು ಇನ್ಸರ್ಟ್ ಮಾಡಿ ನಾನಿವಾಗ ಡಬಲ್ ಕ್ರೋಶೆಟ್ ಮಾಡ್ಕೋತೀನಿ ನೋಡಿ ಸೂಜಿ ಮೇಲೆ ಸರ್ತಿ ದಾರ ತೊಗೊಂಡು ಈ ತ್ರಿಬಲ್ ಕ್ರೋಶೆಟ್ನ ಗ್ಯಾಪ್ ಒಳಗಡೆ ನೋಡಿ ಈ ಗ್ಯಾಪ್ ಏನಿರುತ್ತೆ ಈ ಗ್ಯಾಪ್ ಒಳಗಡೆ ನಾನು ಡಬಲ್ ಕ್ರೋಶೆಟ್ನ ಮಾಡ್ಕೋತಾ ಇರೋದು ಮತ್ತು ಇವಾಗ ಇನ್ನೊಂದು ಬೀಡನ್ನ ಇನ್ಸರ್ಟ್ ಮಾಡ್ಕೋತಾ ಇದ್ದೀನಿ ಇಲ್ಲೂ ಕೂಡ ನಾನು ಬೀಡನ್ನ ಹಾಕಿ ಡಬಲ್ ಕ್ರೋಶೆಟ್ ಮಾಡ್ಕೋತಾ ಇದ್ದೀನಿ ತ್ರಿಬಲ್ ಕ್ರೋಶೆಟ್ನ ಗ್ಯಾಪ್ ಒಳಗಡೆ ನಾವು ಡಬಲ್ ಕ್ರೋಶೆಟ್ ಮಾಡಬೇಕಾಗತ್ತೆ ಮತ್ತು ಇವಾಗ ದಾರ ಈ ಥರ ಮೇಲ್ ಮಾಡಿ ನಾನಿವಾಗ ಇನ್ನೊಂದು ಬೀಡನ್ನ ಇನ್ಸರ್ಟ್ ಮಾಡ್ಕೋತಾ ಇದ್ದೀನಿ ಇನ್ನೊಂದು ಬೀಡ್ ಹಾಕಿ ಸೂಜಿ ಮೇಲೆ ದಾರ ತಗೊಂಡು ನೆಕ್ಸ್ಟು ತ್ರಿಬಲ್ ಕ್ರೋಶರ್ಟ್ನ ಗ್ಯಾಪ್ ಏನಿತ್ತಲ್ವ ಅದರೊಳಗಡೆ ನಾನು ಡಬಲ್ ಕ್ರೋಶರ್ಟ್ ಮಾಡ್ಕೋತಾ ಇದ್ದೀನಿ ಮತ್ತು ಇವಾಗ ಇನ್ನೊಂದು ಬೀಡನ್ನ ಇನ್ಸರ್ಟ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್ ಈ ಬೀಡ್ಗಳು ಕೆಲವೊಂದು ಬೀಡ್ಗಳು ನಮಗೆ ನೀಡಲ್ ನಂಬರ್ ಟೆನ್ನಲ್ಲಿ ಈಸಿಯಾಗಿ ಒಳಗಡೆ ಬರೋದಿಲ್ಲ ಬೀಡ್ಸ್ ಅದು ಸೊ ಹಾಗಾಗಿ ಈ ಸ್ಟೆಪ್ಗೆ ಬೇಕಂದರೆ ನೀವು ನೀಡಲ್ ನಂಬರ್ ಟ್ವೆಲ್ ಕೂಡ ಯೂಸ್ ಮಾಡ್ಬೋದು ನಾವು ಟೆನ್ ಯಾವ ರೀತಿ ಯೂಸ್ ಮಾಡ್ತೀವಲ್ವ ಅದೇ ರೀತಿ ಟ್ವೆಲ್ ಕೂಡ ನಾವು ಯೂಸ್ ಮಾಡ್ಕೋಬೋದು ತ್ರಿಬಲ್ ಕ್ರೋಶರ್ಟ್ನ ಗ್ಯಾಪ್ ಒಳಗಡೆ ನಾವು ಡಬಲ್ ಕ್ರೋಶರ್ಟ್ ಮಾಡ್ತಾ ಇರೋದು ಮತ್ತು ಇವಾಗ ದಾರ ಮೇಲ್ ಮಾಡಿ ನಾನು ಬೀಡನ್ನ ಇನ್ಸರ್ಟ್ ಮಾಡ್ಕೋತಾ ಇದ್ದೀನಿ ಬೀಡ್ ಇನ್ಸರ್ಟ್ ಮಾಡಿ ಮತ್ತೆ ಇವಾಗ ಡಬಲ್ ಕ್ರೋಶರ್ಟ್ ಮಾಡ್ಕೋತಾ ಇದ್ದೀನಿ ಮತ್ತೆ ಡಬಲ್ ಕ್ರೋಶೆಟ್ ಮಾಡಿ ನಾನಿವಾಗ ಮತ್ತೆ ಬೀಡನ್ನ ಇನ್ಸರ್ಟ್ ಮಾಡ್ಕೋತಾ ಇದ್ದೀನಿ ಮತ್ತೆ ಬೀಡನ್ನ ಇನ್ಸರ್ಟ್ ಮಾಡಿ ನಾವಿವಾಗ ಡಬಲ್ ಕ್ರೋಶೆಟ್ ಮಾಡ್ಕೊಳ್ಳೋಣ ಮತ್ತೆ ಬೀಡನ್ನ ಹಾಕಿ ನಾನು ಡಬಲ್ ಕ್ರೋಶೆಟ್ ಮಾಡ್ಕೊತಾ ಇದ್ದೀನಿ ಇದು ಆರ್ಚ್ ಫುಲ್ ಏನಿದೆ ಅಲ್ವಾ ಆರ್ಚ್ ಫುಲ್ಲು ನಾವು ಈ ಥರ ಬೀಡನ್ನ ಹಾಕಿ ಡಬಲ್ ಕ್ರೋಶೆಟ್ನ ಮಾಡ್ಕೋಬೇಕು ನಾವಿಲ್ಲಿ ಡಬಲ್ ಕ್ರೋಶರ್ಟ್ನ ತ್ರಿಬಲ್ ಕ್ರೋಶರ್ಟ್ನ ಗ್ಯಾಪ್ ಒಳಗಡೆ ಮಾಡ್ತಾ ಇದ್ದೀವಿ ತ್ರಿಬಲ್ ಕ್ರೋಶರ್ಟ್ನ ಚೈನ್ ಒಳಗಡೆ ನಾವು ಮಾಡ್ತಾ ಇಲ್ಲ ಗ್ಯಾಪ್ ಒಳಗಡೆ ನಾವು ಡಬಲ್ ಕ್ರೋಶರ್ಟ್ ಮಾಡ್ತಿರೋದು ನೋಡಿ ಈ ಥರ ಗ್ಯಾಪ್ ಒಳಗಡೆ ಡಬಲ್ ಕ್ರೋಶರ್ಟ್ ಮಾಡ್ಕೊಳ್ಳೋಣ ಮತ್ತು ಇವಾಗ ಡಬಲ್ ಕ್ರೋಶರ್ಟ್ ಆದಮೇಲೆ ನಾನು ಇನ್ನೊಂದು ಬೀಡನ್ನ ಇನ್ಸರ್ಟ್ ಮಾಡ್ಕೋತಾ ಇದ್ದೀನಿ ಇನ್ನೊಂದು ನಾನು ಬೀಡನ್ನ ಇನ್ಸರ್ಟ್ ಮಾಡಿ ನಾನಿವಾಗ ಡಬಲ್ ಕ್ರೋಶರ್ಟ್ನ ಮಾಡ್ಕೋತಾ ಇದ್ದೀನಿ ಆರ್ಚ್ ಪೂರ್ತಿ ನಾವು ಬೀಡ್ಸ್ನ ಹೋಗೋಣ ನೋಡಿ ಈ ಥರ ಬೀಡನ್ನ ಇನ್ಸರ್ಟ್ ಮಾಡಿ ನಾನು ತ್ರಿಬಲ್ ಕ್ರೂ ಶರ್ಟ್ನ ಗ್ಯಾಪ್ ಒಳಗಡೆ ಡಬಲ್ ಕ್ರೂ ಶರ್ಟ್ ಮಾಡ್ಕೋತಾ ಇದ್ದೀನಿ ಒಟ್ಟು ಇಲ್ಲಿ ನಾನು ಹದಿನಾಲ್ಕು ಡಬಲ್ ಕ್ರೋಶರ್ಟ್ನ ಮಾಡಿ ತ್ರಿಬಲ್ ಕ್ರೂ ಮಾಡಿರೋದು ಬೇಸ್ಗೆ ಸೊ ಇವಾಗ ಬೀಡ್ಸ್ ಎಷ್ಟು ಬರುತ್ತೆ ಅನ್ನೋದು ನಾನು ಎಂಡಲ್ಲಿ ಹೇಳ್ತೀನಿ ಆರ್ಚ್ ಕಂಪ್ಲೀಟ್ ಆದಮೇಲೆ ನೀವು ನೋಡ್ಕೋಬೋದು ಅಷ್ಟೇ ಬರಬೇಕು ಬೀಡ್ಸು ನಾವು ಫೋರ್ಟೀನ್ ತ್ರಿಬಲ್ ಕ್ರೋಶೆಟ್ ಹಾಕಿದ್ಮೇಲೆ ಅದ್ರ ಮೇಲೆ ನಾವು ಡಬಲ್ ಕ್ರೋಶೆಟ್ ಹಾಕಿ ಏನು ಬೀಡ್ಸ್ನ ಇನ್ಸರ್ಟ್ ಮಾಡ್ತೀವಿ ಅಲ್ವಾ ಅದು ಇಲ್ಲಿ ನಾವು ಕೌಂಟ್ಸ್ಗೆ ತಗೋಬೇಕಾಗತ್ತೆ ನಾನು ಆರ್ಚ್ ಕಂಪ್ಲೀಟ್ ಆದಮೇಲೆ ಹೇಳ್ತೀನಿ ಎಷ್ಟು ಆಗುತ್ತೆ ಅಂತೇಳಿ ಕೆಲವೊಂದು ಸತಿ ಬಿಗಿನರ್ಸ್ ಏನು ಮಿಸ್ಟೇಕ್ ಮಾಡ್ತೀರಾ ಅಂತ ಅಂದರೆ ಇವಾಗ ಫೋರ್ಟೀನ್ ತ್ರಿಬಲ್ ಕ್ರೋಶೆಟ್ ಏನು ನಾವು ಬೇಸ್ಗೆ ಹಾಕಿರ್ತೀವಲ್ವಾ ಅದ್ರ ಮೇಲೆ ನಾವು ನೆಕ್ಸ್ಟ್ ಲೇಯರ್ ವರ್ಕ್ ಮಾಡಬೇಕಾದ್ರೆ ಅಲ್ಲಿ ಕೆಲವೊಂದು ಸತಿ ಸ್ಕಿಪ್ ಮಾಡಿ ಮಾಡಿರ್ತೀರ ಸೊ ಇದೇ ಥರ ಮಿಸ್ಟೇಕ್ಸ್ನ ಪದೇ ಪದೇ ಮಾಡ್ತಿದ್ದಾರೆ ಸೊ ಅವರು ವಾಟ್ಸಪ್ಪಲ್ಲಿ ಡಿಸೈನ್ ಮಾಡಿ ಕಳಿಸಿರೋದು ನನಗೆ ಅದು ನೋಡಿದ್ರೆ ಡಿಸೈನ್ ನೋಡಿದ್ರೆ ಗೊತ್ತಾಗ್ತಿದೆ ಅವ್ರು ಎಲ್ಲಿ ಮಿಸ್ಟೇಕ್ ಮಾಡಿದ್ದಾರೆ ಅಂತ ಸೊ ಹಾಗಾಗಿ ಇದು ಆರ್ಚ್ ಕಂಪ್ಲೀಟ್ ಆಗೋವರೆಗೂ ನಾನು ಬೀಡ್ಸ್ನ ಹಾಕಿ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಬೀಡ್ಸ್ ಹಾಕಬೇಕಾದ್ರೂ ಅಷ್ಟೇ ಎಲ್ಲೂ ಕೂಡ ನಾನು ತ್ರಿಬಲ್ ಕ್ರೋ ಶರ್ಟ್ನ ನಾನು ಸ್ಕಿಪ್ ಮಾಡಿಲ್ಲ ಪ್ರತಿಯೊಂದು ತ್ರಿಬಲ್ ಕ್ರೋಶರ್ಟ್ನ ಒಳಗಡೆ ನಾನು ಬೀಡ್ಸ್ನ ಇನ್ಸರ್ಟ್ ಮಾಡಿ ಡಬಲ್ ಕ್ರೋಶರ್ಟ್ನ ಮಾಡಿದ್ದೀನಿ ನೋಡಿ ಇದು ಲಾಸ್ಟ್ ನಾನು ಮಾಡ್ತಾ ಇರೋದು ಡಬಲ್ ಕ್ರೋಶರ್ಟ್ ಇದು ಲಾಸ್ಟು ಬೀಡ್ ಯೂಸ್ ಮಾಡಿ ನಾನು ಡಬಲ್ ಕ್ರೋಶರ್ಟ್ ಮಾಡ್ಕೊಳ್ತಾ ಇರೋದು ಈ ಡಬಲ್ ಕ್ರೋಶರ್ಟ್ ಆದಮೇಲೆ ಇದನ್ನು ಅಷ್ಟೇ ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನಾವೇನು ಫೋರ್ ಚೈನ್ಸ್ ಹಾಕಿದ್ವಲ್ಲ ಅದಕ್ಕೆ ಲಾಕ್ ಮಾಡಬೇಕಾಗತ್ತೆ ನೋಡಿ ಇದು ಆರ್ಚ್ ಈ ಥರ ಬರುತ್ತೆ ನಾನು ಎಲ್ಲೂ ಕೂಡ ಸ್ಕಿಪ್ ಮಾಡಿಲ್ಲ ಎಲ್ಲೂ ಗ್ಯಾಪ್ಸ್ ಕೂಡ ಇಲ್ಲ ಇದು ನೋಡಿ ಇದು ಈ ರೀತಿ ಕಾಣಿಸುತ್ತೆ ಇದು ಪೂರ್ತಿ ಕಂಪ್ಲೀಟಾಗಿ ಈ ರೀತಿ ಬರಬೇಕು ನಾವು ವರ್ಕ್ ಮಾಡಿದಾಗ ಮತ್ತು ಇವಾಗ ನಾನು ತ್ರೀ ಚೈನ್ಸ್ ಹಾಕಿ ನೆಕ್ಸ್ಟು ಫೋರ್ ಚೈನ್ನ ಬ್ಲಾಕ್ ಏನಿತ್ತಲ್ವ ಇಲ್ಲಿಗೆ ನಾನು ಲಾಕ್ ಮಾಡ್ತಾಯಿದ್ದೀನಿ ಲಾಕ್ ಮಾಡಿ ಮತ್ತೆ ಇವಾಗ ನಾನು ಪ್ರೀವಿಯಸ್ ಇವಾಗ ಆರ್ಚ್ ಮಾಡಿದ್ವಿ ಅಲ್ವಾ ಅದಕ್ಕೆ ಬೀಡ್ಸ್ ಎಲ್ಲ ಹೇಗೆ ನಾನು ಇನ್ಸರ್ಟ್ ಮಾಡ್ಕೋತಾ ಇದ್ನೋ ಇದಕ್ಕೂ ಕೂಡ ನಾನು ಬೀಡ್ಸ್ನ ಹಾಗೇ ಹಾಕೋತೀನಿ ನೋಡಿ ದಾರಕ್ಕೆ ಈ ಥರ ಬೀಡನ್ನ ಹಾಕಿ ನಾವು ಸೂಜಿ ಮೇಲೆ ಒಂದು ಸರ್ತಿ ದಾರ ತಗೊಂಡು ಈ ತ್ರಿಬಲ್ ಕ್ರೋಶರ್ಟ್ನ ಗ್ಯಾಪ್ ಒಳಗಡೆ ನಾವು ಡಬಲ್ ಕ್ರೋಶರ್ಟ್ನ ಮಾಡಬೇಕು ನೋಡಿ ಸೇಮ್ ಪ್ರೊಸೆಸ್ನ ಎಲ್ಲ ಏನು ಆರ್ಚ್ಗಳೆಲ್ಲ ಮಾಡ್ತೀವಲ್ವ ಅದಿದೆ ಇದೆ ಸೇಮ್ ಪ್ರೋಸೆಸ್ನ ಮಾಡ್ಕೊಂಡು ಹೋಗಬೇಕು ಫ್ರೆಂಡ್ಸ್ ಇದೆಲ್ಲ ಮಾಡಿ ಆಗಿದೆ ಇದು ಆರ್ಚ್ಗಳನ್ನ ನೋಡ್ತಾ ಇರ್ಬೋದು ಕಂಪ್ಲೀಟ್ ಆದಮೇಲೆ ಈ ರೀತಿ ಕಾಣಿಸ್ತಾ ಇದೆ ಎಲ್ಲ ಕೂಡ ಒಂದೇ ಲೆವೆಲಲ್ಲೇ ಕಾಣಿಸ್ತಾ ಇದೆ ಇದು ನೋಡಿ ಒಂದು ಸ್ವಲ್ಪ ಏನಾದರೂ ಆದರೆ ನಾವು ಅಡ್ಜಸ್ಟ್ ಮಾಡಿಕೊಂಡು ಕೂರಿಸ್ಕೋಬೋದು ಇದಕ್ಕೆ ಕುಚ್ಚು ಹಾಕೋದು ಬೇಸ್ ಲೈನು ನಾವು ಏನು ಹಾಕಿದ್ವಿ ಅಲ್ವ ಇದೇ ಲೈನ್ಗೆ ನಾವು ಕುಚ್ಚು ಹಾಕ್ಕೊಳ್ಳೋದು ನಾನು ಕುಚ್ ಕಟ್ಟೋದು ಹೇಗೆ ಅಂತಲೂ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಸುಮಾರು ಜನ ಮೇಡಮ್ ನೀವು ಕುಚ್ ಹೇಗೆ ಕಟ್ತೀರಾ ಅನ್ನೋದನ್ನು ಕೂಡ ತೋರಿಸಿ ಅಂತ ಹೇಳಿದರು ನೋಡಿ ಕುಚ್ ಕಟ್ಟೋದಕ್ಕೆ ಇಲ್ಲಿ ನಾನು ಒನ್ ಥರ್ಟಿ ಫೈವ್ ಸ್ಟ್ಯಾಂಡ್ಸ್ ಥ್ರೆಡ್ ತಗೊಂಡು ಎಂಡಲ್ಲಿ ನಾನು ಗಮ್ ಹಾಕಿದ್ದೀನಿ ಮತ್ತು ಇದು ಎಮಿಂಗ್ ನೀಡಲು ಇದಕ್ಕೆ ನಾನು ಝರಿ ಥ್ರೆಡ್ನ ಒಂದೇಳೆ ತೊಗೊಂಡಿದ್ದೀನಿ ನಾನು ಬನ್ನಿ ಇವಾಗ ಕುಚ್ ಹೇಗೆ ಹಾಕೋದು ಅಂತ ನಾನು ತೋರಿಸ್ತೀನಿ ಇಲ್ಲೇನು ಲೈನ್ಗೆ ನಾನು ಇನ್ಸರ್ಟ್ ಮಾಡ್ಕೋತಾ ಇರೋದು ಈ ಥರ ಬೇಸ್ಲೈನ್ಗೆ ಇನ್ಸರ್ಟ್ ಮಾಡಿ ಈ ಥರ ದಾರಾನ ನಾವು ಹೇಳ್ಕೊಂಡು ಅಡ್ಜಸ್ಟ್ ಮಾಡ್ಕೋಬೇಕು ನೀಟಾಗಿ ಎಲ್ಲೂ ಬರದೇ ಇರೋ ಥರ ನೋಡಿ ಈ ರೀತಿ ಎಲ್ಲೂ ಸುಕ್ಕು ಬರದೇ ಇರೋ ಥರ ಸ್ಟ್ರೈಟಾಗಿ ನಾವು ಅಡ್ಜಸ್ಟ್ ಮಾಡ್ಕೋಬೇಕು ನಾನು ಕುಚ್ನ ಮಿಡಲ್ಗೆ ಈ ಥರ ನೀಡಲ್ ಪಾಸ್ ಮಾಡಿ ಬ್ಯಾಕ್ ಸೈಡಿಂದ ತಗೋತೀನಿ ಮತ್ತು ಇಲ್ಲಿ ದಾರ ಏನು ಬರುತ್ತಲ್ಲ ಝರಿ ಥ್ರೆಡ್ಡು ಇದನ್ನು ನಾನು ಹೆಬ್ಬೆರಳು ಕೆಳಗಡೆ ನಾನು ಇಟ್ಕೊತೀನಿ ಮತ್ತು ಬ್ಯಾಕ್ ಸೈಡಿಂದ ನೀಡಲ್ ತಗೊಂಡು ಇಲ್ಲಿ ದಾರ ಏನಿದೆ ಅಲ್ವಾ ಈ ದಾರನ ನೀಡಲ್ಗೆ ಒಂದು ಸರ್ತಿ ಸುತ್ತಿ ನೀಡಲ್ನ ಈ ಥರ ಎಳ್ದಾಗ ಲಾಕ್ ಆಗುತ್ತೆ ಅದು ಮತ್ತು ಇವಾಗ ನೀಡಲನ್ನ ನಾನು ಬ್ಯಾಕ್ ಸೈಡಿಂದನೇ ತೊಗೋತೀನಿ ಫ್ರಂಟ್ಗೆ ನೋಡಿ ಈ ಥರ ಫ್ರಂಟ್ಗೆ ತಗೊಂಡು ಸೇಮ್ ದಾರ ಸುತ್ತಿ ನಾವು ಎಳ್ಕೊಂಡು ಟೈಟ್ ಮಾಡ್ಕೋಬೇಕು ಮತ್ತು ಬ್ಯಾಕ್ ಸೈಡಿಂದ ತೊಗೋತೀನಿ ದಾರ ಒಂದು ಸರ್ತಿ ಹಾಕಿ ಟೈಟ್ ಮಾಡ್ಕೋಬೇಕು ಮತ್ತು ಇವಾಗ ಈ ಗಂಟುಗಳೆಲ್ಲ ಏನಿತ್ತಲ್ವ ಇದ್ರೊಳಗಡೆಯಿಂದ ನಾವು ನೀಳನ್ನು ಪಾಸ್ ಮಾಡಿಕೊಂಡು ಎಳ್ಕೊಂಡಾಗ ಟೈಟಾಗಿ ಗಂಟು ಬೀಳತ್ತೆ ಇದು ನೋಡಿ ಇದನ್ನು ನೀಟಾಗಿ ನನ್ನ ಟ್ರಿಮ್ಮರಿಂದ ಕಟ್ ಮಾಡ್ಕೋತಾ ಇದ್ದೀನಿ ನೋಡಿ ಇದು ಈ ರೀತಿ ಕಾಣಿಸತ್ತೆ ಫ್ರೆಂಡ್ಸ್ ಏನು ನೀವು ನೋಡ್ತಾ ಇದ್ದೀರ ಡಿಸೈನು ಕಂಪ್ಲೀಟ್ ಆಗಿದೆ ಇದು ಕುಚ್ಚೆಲ್ಲ ಹಾಕಿದ್ಮೇಲೆ ಈ ರೀತಿ ಕಾಣಿಸತ್ತೆ ನೋಡಿ ಇಲ್ಲಿ ಇದು ತುಂಬ ಗ್ರ್ಯಾಂಡ್ ಲುಕ್ ಕೂಡ ಕೊಡುತ್ತೆ ಸ್ಯಾರಿಗಳಿಗೆಲ್ಲ ಇದು ನೋಡಿ ಆರ್ಚ್ಗಳು ಅಷ್ಟೇ ಒಂದೇ ಸಮ ಬಂದರೆ ತುಂಬ ಚೆನ್ನಾಗಿರುತ್ತೆ ಒಳ್ಳೆ ವೇವ್ಸ್ ಥರ ಬರುತ್ತೆ ಇದು ಫ್ರೆಂಡ್ಸ್ ನಿಮಗೆ ನಾನು ಮಾಡಿರೋ ಡಿಸೈನ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ಇನ್ನೊಂದು ಚಾನೆಲ್ನಲ್ಲಿ ಲಿಂಕ್ ಕೂಡ ಇರುತ್ತೆ ಅಲ್ಲಿ ಕೂಡ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೋದು ಥ್ಯಾಂಕ್ ಯು